राज्यातील ड्रग्स माफियांमध्ये मुलींवर आरोप करण्यात येत असून आरोप लपवण्यात अपयशी ठरल्याबद्दल भाजप सरकारवर कोणतीही कारवाई करण्यात आली नाही असं राज्यसभा सदस्य बी के हरिप्रसाद यांनी हा एक पद्धतशीर षडयंत्र असल्याचा आरोप केला आहे. रविवारी गोकाकमध्ये पत्रकारांशी बोलताना ते म्हणाले की पंतप्रधान नरेंद्र मोदी यांचे राष्ट्रीय पातळीवरील अपयश लपवण्यासाठी मुंबईमध्ये घडलेल्या एका फिल्मस्टार मृत्यूच्या घटनेला आत्महत्या की खून झाला आहे या घटनेला खूप वाढवण्यात आले आहे. कर्नाटक राज्यात भाजप पक्षात फूट पाडल्याचा देखील आरोप त्यांनी यावेळी केला आहे. मुख्यमंत्री येडियुरप्पा आपण अपयशी झाल्यामुळे ड्रग्ज विचारणेवेळी माहिती देण्यासाठी बाहेर आलेत का असे देखील बी के हरिप्रसाद यांनी सांगितले आहे. कोरोनाचा संसर्ग कमी असताना केंद्रांकडून लॉकडाऊनचा आदेश देण्यात आला होता पण ही संख्या वाढत आहे. लॉकडाऊन दरम्यान स्थलांतरित कामगार खूप संकटात सापडले आहेत. ड्रग्ज माफिया बरी नटियरिगष्टे सीमित आहे ता ಈಗ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ಮತ್ತು ಒಂದು ಸೂಯಿಸೈಡ್ ಅಥವಾ ಕೊಲೆನ ಅನ್ನೋ ವಿಚಾರದಲ್ಲಿ ಇಡೀ ದೇಶವನ್ನು ಮಗ್ನರನ್ನಾಗಿ ಮಾಡತಕ್ಕಂಥ ಪ್ರಯತ್ನ ನರೇಂದ್ರ ಮೋದಿಯವರು ಮತ್ತು ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ವೈಫಲ್ಯಗಳನ್ನು ಮುಚ್ಚಿಸಲಿಕ್ಕೋಸ್ಕರ ಬಾಂಬೆನಲ್ಲಿ ನಡೆದಂತ ಒಂದು ಆತ್ಮಹತ್ಯೆಯನ್ನ ಇದು ಕೊಲೆನ ಅಂತ ಹೇಳಿ ದೊಡ್ಡ ವಿಚಾರವನ್ನು ಮಾಡಿ ಓಡಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರ ವೈಫಲ್ಯಗಳನ್ನ ಮತ್ತು ಅವರಲ್ಲಿರ್ತಕ್ಕಂಥ ಒಳಜಗಳನ್ನ ಮುಚ್ಚಡೋದಕ್ಕೋಸ್ಕರ ಈ ಡ್ರಗ್ ವಿಚಾರದಲ್ಲಿ ಹೊರಗಡೆ ಬಂದಿದ್ದಾರೆ ಮಾಡಲಿ. ಆದರೆ ಕೇವಲ ಹೆಣ್ಣು ಮಕ್ಕಳ ಮೇಲೆ ಮಾತ್ರ ಆಪಾದನೆಗಳು ಹೊರಿಸ್ತಾ ಇದ್ದಾರೆ ವಿನಃ ಆ ಡ್ರಗ್ ಮಾಫಿಯಾದಲ್ಲಿ ಯಾರ್ಯಾರು ಕಿಂಗ್ ಪಿನ್ ಗಳಿದ್ದಾರೆ ನೋಡಿ, ಗಂಡಸರಿದ್ದಾರೆ, ಅವ್ರ ಬಗ್ಗೆ ಒಂದು ಚಕಾರವನ್ನು ಸಹ ಯಾರನ್ನೂ ಸಹ ಅರೆಸ್ಟ್ ಮಾಡಕ್ ಹೋಗ್ತಾ ಇಲ್ಲ. ಅಂದ್ರೆ ಇದೊಂದು ವ್ಯವಸ್ಥಿತ ಸಂಚು ಬಿಜೆಪಿ ವ್ಯವಸ್ಥಿತ ಸಂಚು ಜನಗಳ ಆಕರ್ಷಣೆಯನ್ನ ಡೈವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಗುಲ್ಬರ್ಗಾದಲ್ಲಿ ಪತ್ತೆ ಆಯ್ತು ಅದು ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಏನಾದರೂ ಕಾನೂನು ಬಾಹಿರ ಕೆಲಸಗಳಾಗ್ತಾ ಇದ್ರೆ ಯಾರು ಅಲ್ಪಸಂಖ್ಯಾತರ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮದೇ ಆದ ಒಬ್ಬ ಶಾಸಕರ ಮೇಲೆ ಬಹಳ ಗಂಭೀರವಾದ ಆರೋಪವನ್ನು ಮಾಡ್ತಾರೆ ಜಮೀರ್ ಅಹಮದ್ ಅವರ ಮೇಲೆ. ಆದರೆ ಗುಲ್ಬರ್ಗಾದಲ್ಲಿ 1000 ಕೆಜಿ ಗಾಂಜಾ ಹಿಡಿದಿದ್ದಾರೆ. ಅದರ ನಾಯಕ ಯಾರು, ಯಾವ ಪಕ್ಷಕ್ಕೆ ಸೇರಿರೋರು, ಯಡಿಯೂರಪ್ಪನವ್ರಿಗೇನಾದ್ರೂ ನೈತಿಕತೆಯನ್ನ ಬಗ್ಗೆ ಗೌರವ ಇದ್ದಿದ್ರೆ ಹೊರಗಡೆ ಬಂದು ಹೇಳಬೇಕಾಗಿದೆ ಅದು ಯಾವ ಪಕ್ಷಕ್ಕೆ ಸೇರಿರೋರು ಅವ್ರು ಮಾಡ್ತಾ ಇದ್ದ ದಂಧೆ ಏನು ಅನ್ನೋದನ್ನ ಹೇಳಬೇಕಾಗುತ್ತೆ. ಇವರು ಮಾಫಿಯಾದವ್ರನ್ನ ಇವರು ಆರಾಮಾಗಿ ಫ್ರೀ ಬಿಟ್ಟಿದ್ದಾರೆ. ಅವರ ವೈಫಲ್ಯಗಳನ್ನ ಮುಚ್ಚಿದ ಕೋವಿಡ್ 19 ಅಲ್ಲಿ ಆಗ್ತಕ್ಕಂತ ಘಟನೆಗಳು ಬೆಂಗಳೂರಲ್ಲಿ ಹೈಯೆಸ್ಟ್ ಆಗೋಗಿದೆ. ಈಗ ಇದನ್ನೆಲ್ಲ ಮುಚ್ಚಲಿಕ್ಕೋಸ್ಕರ ವೈಫಲ್ಯಗಳನ್ನ ನೀವು ಟಿವಿಯವರು ತೋರಿಸ್ತೀರಾ ಅಂತೇಳಿ ಡ್ರಗ್ DGಹಳ್ಳಿ KGಹಳ್ಳಿ ಅಲ್ಪಸಂಖ್ಯಾತರು ಅಂತ ತೋರಿಸ್ತಾರೆ. ಸರ್, ಈಗ ಇನ್ನೊಂದು ಕೊರೋನಾ ಅತಿ ಹೆಚ್ಚು ನೀವು ಹೇಳದಂಗೆ ಎಲ್ಲ ಕಡೆನೂ ಆಗ್ತಾ ಇದೆ, ಬಟ್ ಸರ್ಕಾರದ ಬಗ್ಗೆ ಸರ್ಕಾರ ಅಂತೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಬಟ್ ವಿರೋಧ ಪಕ್ಷದವರು ಏನ್ ಮಾಡ್ತಾ ಇದಾರೆ ಸರ್? ವಿರೋಧ ಪಕ್ಷದವ್ರು ನಾವು ಸಾಕಷ್ಟು ಹೇಳಿದೀವಿ ಕೇಳಿ, ಟ್ವೀಟ್ಗೆ ಹೇಳಿಕೆಗೆ ಸೀಮಿತ ಆಗಿಬಿಟ್ಟಿದೆ. ಅವೈಜ್ಞಾನಿಕ ಅಂತಾರೆ ನೋಡಿ, ಅನ್ಸೈಂಟಿಫಿಕ್ ಆಗಿ ನಮ್ಮ ಚೌಕಿದಾರ್ ಏನಿದ್ದಾರೆ ಕೇಂದ್ರದಲ್ಲಿ 4 ಗಂಟೆ ಟೈಮ್ ಕೊಟ್ಬಿಟ್ಟು ಮುಚ್ಚಿದ್ರು, ಲಾಕ್ಡೌನ್ ಮಾಡಿದ್ರು. ಜಾಸ್ತಿ ಆಗ್ತಾ ಇರುವಾಗ ಲಾಕ್ಡೌನ್ ಓಪನ್ ಮಾಡಕ್ ಹೋಗ್ತಾ ಇದ್ದಾರೆ. ಮುಂದಾಲೋಚನೆ ಇಲ್ಲದೆ ಮಾಡಿರ್ತಕ್ಕಂಥದಕ್ಕೆ ನಾವು ಬಹಳಷ್ಟು ದೊಡ್ಡ ಬೆಲೆಯನ್ನು ತೆರಬೇಕಾಗಿದೆ. ಮತ್ತೆ ಏನು ವಲಸೆ ಕಾರ್ಮಿಕರು, ನಾನು ಡೆಲ್ಲಿಯಿಂದ ಬೈ ರೋಡ್ ಬಂದೆ ಲಾಕ್ಡೌನ್ ಇದ್ದಾಗ, ಇಲ್ಲೇ ಘಟಪ್ರಭಾ ಬಂದೆ, ಹಿಂಗೆ ಹೋಗಿದ್ದೆ. ರಸ್ತೆ ಉದ್ದಕ್ಕೂ ಡೆಲ್ಲಿಯಿಂದ ಬೆಂಗಳೂರವರೆಗೂ ಸಹ 1000+ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ, ಹೆಂಗಸರು, ಮಕ್ಕಳು, ಬಡವರೆಲ್ಲ. ಅವ್ರ ಬಗ್ಗೆ ಯಾರೂ ಸಹ ಕಾಳಜಿ ವಹಿಸಿರಲಿಲ್ಲ. ವಿರೋಧ ಪಕ್ಷದವ್ರು ಏನೇನು ಎಷ್ಟು ಮಾಡಬೇಕಾಗಿತ್ತು, ಯಾಕಂದ್ರೆ ಆ ಒಂದು ಮಹಾಮಾರಿ ಸಂದರ್ಭದಲ್ಲಿ ರಾಜಕೀಯದ ಭಾಷಣಗಳಾಗಬಾರದು ಅಂತೇಳಿ ಎಷ್ಟು ಸಹಕಾರ ಕೊಡಬೇಕು ಅಷ್ಟು ಸಹಕಾರ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಸೋನಿಯಾ ಗಾಂಧಿ ಅವರು ಕೊಟ್ಟರು. ಆದರೆ ಅವ್ರು ಮಾಡಿದ ಕಾರ್ಯಕ್ರಮ ಏನು, ಗಂಟೆ ಹೊಡೀರಿ, ಲೈಟ್ ಆರಿಸಿ, ಜಾಗಟೆ ಹೊಡೀರಿ, ತಟ್ಟೆ ಹೊಡೀರಿ, ಇದಾಯ್ತೇ ವಿನಃ ಅದನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದಕ್ಕೆ ಮಾಡಲಿಲ್ಲ. ಅದು ಬೆಂಗಳೂರು ನಗರದಲ್ಲಂತೂ ದೊಡ್ಡ ಮಾಫಿಯಾ ಆಗೋಗ್ಬಿಟ್ಟಿದೆ. ಕೋವಿಡ್ ಹೆಸರಲ್ಲಿ ರೋಗದಿಂದ ಬಹಳ ಜನ ಸಾಯ್ತಾ ಇಲ್ಲ, ಭಯ ಬಿದ್ದು ಬಹಳ ಜನ ಸಾಯ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಸರ್ಕಾರ. ಸರ್, ಬಿಜೆಪಿ ಹಿರಿಯ ನಾಯಕರು ಅಫೀಮ್ ಸೇವಿಸ್ತಾ ಇದ್ರು ಅಂತ ಇವತ್ತು ಬೆಳಗ್ಗೆ ಹೇಳಿದ್ರೆ, ಬಿಜೆಪಿ ದೊಡ್ಡ ನಾಯಕರು ಅಫೀಮ್ ಸೇವಿಸ್ತಾ ಇದ್ರು ಅಂತ ಹೇಳಿದ್ರೆ ಯಾರಂತ ಹೇಳ್ಬೋದು ಅಂತ ಏನಂತ? ಅಲ್ಲಲ್ಲ, ಈಗ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಈಗ ಮಧ್ಯಪ್ರದೇಶದಲ್ಲಿ ನೀಮಚ್ ಮತ್ತೆ ಮಂಡ್ಸೋರ್ ಅಂತ ಊರಿದೆ, ಅಲ್ಲಿ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅಫೀಮ್ನ ಬೆಳೀತಾರೆ. ಅದನ್ನ ಯಾರು ಸೇವನೆ ಮಾಡ್ತಾ ಇದ್ರೆ ಭಾರತೀಯ ಜನತಾ ಪಾರ್ಟಿ ನಾಯಕರು ಬಹಳಷ್ಟು ಜನ ಇದ್ದಾರೆ, ದೊಡ್ಡ ನಾಯಕರು ಅದನ್ನು ಸೇವನೆ ಮಾಡ್ತಾ ಇದ್ರು. ಅವ್ರ ವಿರುದ್ಧ ಕಾರ್ಯಾಚರಣೆ ಮಾಡಲ್ಲ, ಅದಕ್ಕೆ ನೀವು ಅದಕ್ಕೆ ಕನ್ನಡದ ಪದ ನನಗೆ ಗೊತ್ತಾಗ್ತಿಲ್ಲ, ರಿಲಿಜಿಯಸ್ ಸ್ಯಾಂಕ್ಷನ್ ಇದೆ.
ಅಂದ್ರೆ ಧಾರ್ಮಿಕ ಧಾರ್ಮಿಕವಾಗಿ ಅದಕ್ಕೆಲ್ಲ ಅವಕಾಶಗಳಿದೆ. ಆದ್ರಿಂದ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಈ ಜಮೀರ್ ಅವ್ರನ್ನ ಯಾಕೆ ಮೆಟ್ಲು ತರ್ತಾ ಇದಾರೆ? ಭಾರತೀಯ ಜನತಾ ಪಾರ್ಟಿಗೆ ಅದೊಂದು ಫ್ಯಾಷನ್ ಅಂತ ಹೇಳಿದ್ನಲ್ಲ ನೀವು, ಅದು ವ್ಯವಸ್ಥಿತವಾಗಿ ಪಿತೂರಿ ಮಾಡಿದ್ದಾರೆ ಅಲ್ಪಸಂಖ್ಯಾತರ ವಿರುದ್ಧ. ಅದಕ್ಕೆ ನಾನು ಬಂಚ್ ಆಫ್ ಥಾಟ್ಸ್ ಅಂತ ಹೇಳಿದ್ದು, ಅದರಲ್ಲಿ ಅವರು ಗುರು ಬರೆದಿದ್ದಾರೆ ಏನೋ, ಯಾರ್ಯಾವ ಯಾರ್ಯಾರು ಈ ದೇಶದ ದ್ರೋಹಿಗಳು ಅಂತೇಳಿ. ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು ಈ ದೇಶ ದ್ರೋಹಿಗಳೇ ವಿನಃ, ಈ ದೇಶದಲ್ಲಿ ಈ ದೇಶ ನಮ್ದು ಅಂತ ಉಳ್ಕೊಂಡವ್ರು ಯಾರು ಸಹ ದೇಶ ದ್ರೋಹಿಗಳಲ್ಲ. ಸರ್, ಮುಂದಿನ ಭವನ ಏನು ಕಟ್ಟಿದ್ದೀರಲ್ಲ, ಸಹಾಯ ಮಾಡಿದ್ದಾರೆ ಈ ಭವನ ಕಟ್ಟಕ್ಕೆ? ಇದು ಕೇವಲ ಹರಿಪ್ರಸಾದ್ ಅವರ ಎಂಪಿ ಲ್ಯಾಂಡ್ ಸ್ಕೀಮ್ ಅಲ್ಲಿ ಕಟ್ಟಿರ್ತಕ್ಕಂಥದ್ದು. ಪ್ರತಿಯೊಂದು ಇದಿದೆ ನೋಡಿ, ಬಿಲ್ಡಿಂಗ್ಸ್ ಒಂದು ಮತ್ತಿ ಕಟ್ಟಿ ಕೊಟ್ಟಿದ್ದಾರೆ, ಒಂದು ಪರಮೇಶ್ವರ್ ಕೊಟ್ಟಿದ್ದಾರೆ, ಕಾಂಪೌಂಡ್ ನಮ್ಮ ಗೋವಿಂದರಾಜ್ ಕೊಟ್ಟಿದ್ದಾರೆ, ಮತ್ತೆ ಡಾಕ್ಟರ್ ನಮ್ಮ ಘನಶ್ಯಾಮ್ ಘನಶ್ಯಾಮ್ ಅವ್ರ ಬ್ರದರ್ ಇದ್ದಾಗ ಅವರು ಒಂದು ಹಾಲ್ ಕಟ್ಟಲಿಕ್ಕೂ ಸಹ ಮಾಡಿದ್ದಾರೆ. ಇದು ಪ್ಯೂರ್ಲಿ ಎಂಪಿ ಫಂಡ್, ಎಂಪಿ ಲ್ಯಾಂಡ್ ಫಂಡ್. ಕಾಂಗ್ರೆಸ್ ಪಕ್ಷದಿಂದ 10 ಲಕ್ಷ ಮಾತ್ರ ದೇಣಿಗೆ ಬಂದಿದೆ, ಬಾಕಿದೆಲ್ಲ ಸತೀಶ್ ಜಾರಕಿಹೊಳಿ ಸರ್ಕಾರ ಮಾಡಿದ್ದಾರೆ. एआयसीसीच्या अध्यक्ष सोनिया गांधी आणि काँग्रेसने त्यावेळी कोरोना काळात राजकारण करणे योग्य नसल्याचे सांगत केंद्र सरकारचे समर्थन केले. कोविड-19 राज्यातील सर्वात मोठा माफिया म्हणून वाढला आहे. कोविड-19 मधून कुणाचा मृत्यू होत नाही तर त्याचे बिल पाहून मरण पावल्याचा आरोप यावेळी त्यांनी केला आहे. यावेळी केपीसीसीचे कार्याध्यक्ष सतीश जारकीहोळी, बेळगाव जिल्हा काँग्रेसचे प्रभारी पीव्ही मोहन, बेळगाव ग्रामीण जिल्हाध्यक्ष विनय नावलगट्टी, जयश्री माळगी सह आदी उपस्थित होते.